ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶಶು ಕ್ರಿಕ್ನೋ. ಫೈನಲಿ ಎಂತ ವಿನ್ ಕೊಡೋದು, ಸಖತ್ ವಿನ್ ಅಲ್ಲ. ಆರ್ ಸಿ ಬಿ ಪ್ರತಿಯೊಬ್ಬ ಆರ್ ಸಿ ಬಿ ಫ್ಯಾನ್ ಇದೇ ಮೂಮೆಂಟ್ ಗೋಸ್ಕರ ವೈಟ್ ಮಾಡ್ತಾ ಇದ್ದಿದ್ದು, ಅದು ಇವತ್ತು ಟ್ರೂ ಆಯ್ತು ಅಂತ ಹೇಳ್ಬೋದು. ಫಸ್ಟ್ ಎಲಿಮಿನೇಟ್ ಆಗ್ಬಿಟ್ಟು ಅಂದ್ರೆ ಅದು ಆರ್ ಸಿ ಬಿ ಫಿಕ್ಸ್ ಆಗೋಗಿದ್ರು. ಮೇ ಬಿ ಒಂದು 15-20 days ಬ್ಯಾಕ್ ಯಾರಾದ್ರೂ ಇಮ್ಯಾಜಿನ್ ಮಾಡ್ಕೊಂಡಿದ್ರ ಹಿಂಗೆ 6 ಮ್ಯಾಚ್ ಹೊಡ್ಕೊಂಡು ಹೋಗ್ಬಿಟ್ಟು ಪ್ಲೇ ಆಫ್ ಹೋಗ್ತೀನಿ ಇಷ್ಟರಿ ಕ್ರಿಯೇಟ್ ಮಾಡಿದೆ ಅಂತಲೇ ಹೇಳ್ಬೋದು. ಯಾವಾಗ ಮುಂಬೈ ಇಂಡಿಯನ್ಸ್ 14 ಅಲ್ಲಿ ಇದೇ ರೀತಿ ಆಯಿತು, ಅದನ್ನ ಹೊಡೆದು ನಾವು ಪ್ಲೇ ಆಫ್ ಹೋಗ್ತೀವಿ. ಅದು ಸಿ ಎಸ್ ಕೆ ಅಂತ ಸ್ಟ್ರಾಂಗ್ ಟೀಮ್ ನ ಬೀಟ್ ಮಾಡಿ ಹೋಗಿದ್ದೀವಿ ಅಂದ್ರೆ ಆಟ್ಸ್ ಆಫ್ ಹೇಳ್ಬೇಕು. ನಮ್ಮ ಆರ್ ಸಿ ಬಿ ಟೀಮ್ ಪ್ರತಿಯೊಬ್ಬ ಪ್ಲೇಯರ್ ಸಖತ್ ಪರ್ಫಾರ್ಮೆನ್ಸ್ ಕೊಟ್ಟರು. ವಿರಾಟ್ ಕೊಹ್ಲಿ ಆಗಿರ್ಬೋದು, ಫಾಫ್ ಡು ಪ್ಲೆಸಿಸ್ ಆಗಿರ್ಬೋದು, ಕ್ಯಾಮರನ್ ಗ್ರೀನ್, ರತನ್ ಪಾಟಿದಾರ್, ಸ್ವಪ್ನ್ ಸಿಂಗ್, ಗ್ಲೆನ್ ಮ್ಯಾಕ್ಸ್ವೆಲ್, ಲೋಕಿ ಫರ್ಗ್ಯೂಸನ್, ಮೊಹಮ್ಮದ್ ಸಿರಾಜ್, ಪ್ರತಿಯೊಬ್ಬ ಪ್ಲೇಯರ್ ಹೇಳ್ಕೊಂಡು ಹೋದ್ರೆ ಪ್ಲೇಯಿಂಗ್ ರೆವೆನ್ ಹೆಸರೇ ಹೇಳ್ಬಿಡ್ಬೋದು. ಆ ರೀತಿ ಪ್ರತಿಯೊಬ್ಬ ಪ್ಲೇಯರ್ ಸಖತ್ ಪರ್ಫಾರ್ಮೆನ್ಸ್, ಇಂಥ ಪರ್ಫಾರ್ಮೆನ್ಸ್ ಸಖ್ ಅದು ಇಂಥ ಪ್ರೆಷರ್ ಸಿಚುವೇಶನ್ ಅಲ್ಲಿ ಎಲ್ಲರೂ ಪರ್ಫಾರ್ಮೆನ್ಸ್ ಕೊಡ್ಬೇಕಂದ್ರೆ ತಮಾಷೆ ವಿಷಯ ಅಲ್ಲ. ಬಟ್ ನಮ್ಮ ಆರ್ ಸಿ ಬಿ ಕೊಟ್ಟಿದೆ ಅಂತಲೇ ಹೇಳ್ಬೋದು. ಇದೊಂಥರ ಮೆಸೇಜ್ ಎಲ್ಲರಿಗೂ, ಒಂಥರ ಮೋಟಿವೇಶನ್ ಇದ್ದಂಗೆ. ನಾವು 1% ವಿರಾಟ್ ಕೊಹ್ಲಿ ಯಾವಾಗದು ವುಮೆನ್ಸ್ ಐ ಪಿ ಎಲ್ ಅವರು ಮ್ಯಾಚಸ್ ಹೋಗ್ತಾ ಇದ್ದಾಗ ಅವಾಗ ವಿರಾಟ್ ಕೊಹ್ಲಿ ಅವ್ರಿಗೆ ಹೇಳಿದ್ರು, 1% ಚಾನ್ಸ್ ಇದ್ರು ಸಾಕು, ಅದನ್ನ ನಾವು 1% ನ 100% ಮಾಡ್ಬೋದು, ನಮ್ಗೆ ಆ 1% ಇದ್ರೆ ಸಾಕು ಅಂತ ಹೇಳಿದ್ರು. ಅದು ನಿಜ 100% ಟ್ರೂ ಆಗಿದೆ. ಇವತ್ತು ಒಂದೇ 1% ಚಾನ್ಸ್ ಇತ್ತು ಅವಾಗ ಫಸ್ಟ್ 7 matches 1 match ಗೆದ್ದಾಗ. ಸೊ ಇವತ್ತು 100% ಕ್ವಾಲಿಫೈ ಆಗಿದೆ ಅಂತ ಹೇಳ್ಬೋದು. ಬ್ರಿಲಿಯಂಟ್ ಪರ್ಫಾರ್ಮೆನ್ಸ್, ದ ವೇ ಆಫ್ ಟೀಮ್ ಎಫೆಕ್ಟ್ ಏನ್ ತೋರಿಸ್ತಾ ಇದೆ, ಪ್ರತಿಯೊಬ್ಬ ಡೆಡಿಕೇಶನ್ ಆಗಿರ್ಬೋದು, ಆ ಗೇಮ್ ಮೇಲಿರೋ ಅವೇರ್ನೆಸ್ ಆಗಿರ್ಬೋದು, ಸಖತ್ ಪರ್ಫಾರ್ಮೆನ್ಸ್ ಅಂತ ಹೇಳ್ಬೋದು. ಸೊ ಅದು ಪ್ರೆಷರ್ ತೊಲ್ಲೆ ತೂಗು ಎಲ್ಲ ತರ ಆಡ್ತಾ ಇದ್ರು. ಫಸ್ಟ್ ಅಲ್ಲಿ ಏನೋ ಉತ್ತರಾರ್ಧ ಐಕೊಂಡು ಔಟ್ ಆಗಿದ್ರೆ ಸ್ಟೇಡಿಯಂ ಎಲ್ಲ ಶೇಕ್ ಆಗೋಯ್ತು, ಮತ್ತೆ ಡ್ಯಾರಮಿಚಲ್ ಔಟ್ ಆಗೋಗಷ್ಟೇ, ಮತ್ತೆ ಸಚಿನ್ ರವೀಂದ್ರ ಮತ್ತೆ ಅಜಿಂಕ್ಯ ರಹಾನೆ ಅವರ ಪಾರ್ಟ್ನರ್ಶಿಪ್ ಬರ್ತಾ ಇತ್ತು. ಸೊ ಅವಾಗ ಎಲ್ಲಿ ದೂರ ಔಟ್ ಹೋಗುತ್ತೆ ಮ್ಯಾಚ್ ಅನ್ಕೊತಾ ಇದ್ರು. ಬಟ್ ಯಾವಾಗ ಲೋಕಿ ಫರ್ಗ್ಯೂಸನ್ ಬಂದು ಅಜಿಂಕ್ಯ ರಹಾನೆ ಔಟ್ ಮಾಡಿಸಿದಾಗ ಮತ್ತೆ ಬೂಸ್ಟ್ ಅಪ್ ಆಯ್ತು. ಮತ್ತೆ ಸೊ ಲಾಸ್ಟ್ಗೆ ಇನ್ನೇ ನಮ್ದೇ ಅನ್ನೋ ಸಿಚುವೇಶನ್ಗೆ ಮೇನ್ ಪಿಲ್ಲರ್ಸ್ ಆಫ್ ಸಿ ಎಸ್ ಕೆ ಯಾರಪ್ಪ ಅಂದ್ರೆ ಚೆನ್ನೈ ಸೂಪರ್ ಕಿಂಗ್ಸ್ ಅದು, ಜಡೇಜಾ ಮತ್ತೆ ಧೋನಿ ಅಂತ ಹೇಳ್ಬೋದು. ಸೊ ಧೋನಿ ಜಡೇಜಾ ಎಲ್ಲಿ ಆರ್ ಸಿ ಬಿ ಹಾರ್ಟ್ ಬ್ರೇಕ್ ಮಾಡ್ಬಿಡ್ತಾರೋ, ಇವ್ರೇನೋ ನೋ ಬಾಲ್ ಆಗ್ತಾ ಇದಾರೆ, ಎಲ್ಲೆಲ್ಲೋ ಆಗ್ತಾ ಇದಾರೆ ಬಾಲ್, ಎಲ್ಲರೂ ಬೈಕೊಂಡಿರ್ತಾರೆ ನಮ್ಮ ಆರ್ ಸಿ ಬಿ ಬಾಲ್ಸ್ನ. ಬಟ್ ಕಾಮ್ ಡೌನ್ ಅನ್ನೋ ತರ ನಮ್ಮ ಬೌಲರ್ ಬ್ರಿಲಿಯಂಟ್ ಪರ್ಫಾರ್ಮೆನ್ಸ್ ಕೊಟ್ಟು ಮ್ಯಾಚ್ ಅಂತೂ ವಿನ್ ಆಗಿದೆ, ಕ್ವಾಲಿಫೈ ಆಗಿದ್ವಿ. ಸೊ ಆರ್ ಸಿ ಬಿ ಫ್ಯಾನ್ಸ್ ಅಂತೂ ಇವತ್ತು ಮರೆಯಲಾರದ ಕ್ಷಣ ಅಂತಲೇ ಹೇಳ್ಬೋದು. ಸೊ ಸಖತ್ ಬ್ರಿಲಿಯಂಟ್ ಪರ್ಫಾರ್ಮೆನ್ಸ್ ಆಟ್ಸ್ ಆಫ್ ಹೇಳ್ಬೇಕು ನಮ್ಮ ಟೀಮ್ಗೆ, ನಮ್ಮ ಪ್ಲೇಯರ್ಸ್ ಅಂತಲೇ ಹೇಳ್ಬೋದು. ಸೊ ಸಿಗೋಣ ಗಾಯ್ಸ್ ನೆಕ್ಸ್ಟ್ ವೀಡಿಯೋ ಅಲ್ಲಿ. ನಿಮ್ಮ ಪ್ರಕಾರ ಮ್ಯಾಚ್ ಹೆಂಗಿತ್ತು ಕಾಮೆಂಟ್ ಸೆಕ್ಷನ್ ಅಂತ ಹೇಳಿ. ಸೊ ಮತ್ತೊಬ್ಬರೇ ಹಿಸ್ಟರಿ ಕ್ರಿಯೇಟ್, ಏನೋ ಈ ತರ ಹಿಸ್ಟರಿ ಕ್ರಿಯೇಟ್ ಎಲ್ಲ ಮಾಡಿದೀವಿ, ಸಮಥಿಂಗ್ ಏನೋ ಡೆಸ್ಟಿನಿ ಅನ್ನೋದು ಹೇಳ್ತಾ ಇದೆ. ಓನರ್ಸ್ 2024 ಚಾಂಪಿಯನ್ಸ್ ಆರ್ ಸಿ ಬಿ. ಕಾಮೆಂಟ್ ಮಾಡ ಮರ್ತಾಗಬೇಡಿ. ಸಿಗೋಣ ಗಾಯ್ಸ್ ನೆಕ್ಸ್ಟ್ ವೀಡಿಯೋ ಅಲ್ಲಿ. ಬೈ ಬೈ ಗಾಯ್ಸ್.